ತುಮಕೂರಿನ ಸರಸ್ವತಿಪುರಂನ ಖಾಲಿ ನಿವೇಶನದಲ್ಲಿ ಗಾಂಜಾ ಕಿಡ ಪತ್ತೆಯಾಗಿದ್ದು ಸ್ಥಳಕ್ಕೆ ಜಯನಗರ ಪೊಲೀಸರು ಭೇಟಿ ನೀಡಿ ಗಾಂಜಾ ಕಿಡವನ್ನ ವಶಕ್ಕೆ ಪಡೆದಿದ್ದಾರೆ ಸ್ಥಳೀಯರು ನೀಡಿದ ದೂರಿನ ಮೇರೆಗೆ ಸ್ಥಳಕ್ಕೆ ಧಾವಿಸಿದ ಪೊಲೀಸರು ಪರಿಶೀಲನೆ ನಡೆಸಿದರು ಜಯನಗರ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಿಸಿಕೊಂಡು ಪೊಲೀಸರು ನಿವೇಶನದ ಮಾಲೀಕನ ಪತ್ತೆಗೆ ಬಲೆ ಬೀಸಿದ್ದಾರೆ बार शटर मुरिदु कळ्ळतन माडिरुव घटने आनेकल्न तिरुपाळ्यदल्लि नडेदिदे नेन्ने रात्रि तिरुपाळ्यदल्लिरुव प्रज्वल बार शटर मुरिदु कदीमरु 6 लक्षक्कु हेच्चु नगदु दोचि परारियागिद्दारे मूवरु कळ्ळर पैकि ओब्ब कदीम बार ओळगे हण दोचिद्रे इन्निब्बरु बार होरगडे वाच् माड्ता इरुव दृश्य सिसिटिवियल्लि सरियागिदे हेब्बगोडि पोलीस् ठाणेयल्लि प्रकरण दाखलागिद्दु आरोपिगळिगागि पोलीसरु शोध नडेसुत्ता इद्दारे ಕುಚುಮು ಚಳಿಗಾಲದಲ್ಲಿ ಬೆಟ್ಟಗಳನ್ನು ನೋಡುವುದೇ ಬಲು ಚಂದ ನೆಲಮಂಗಲ ತಾಲೂಕಿನ ಪ್ರಸಿದ್ಧ ಶಿವಗಂಗೆ ಬೆಟ್ಟದಲ್ಲಿ ಮೋಡಗಳು ಶಿವಗಂಗೆ ಬೆಟ್ಟವನ್ನು ಸ್ಪರ್ಶಿಸುವ ರಮಣೀಯ ದೃಶ್ಯ ನೋಡುಗರ ಕಣ್ಮನ ಸೆಳೆತಾ ಇದೆ ಸಮುದ್ರ ಮಟ್ಟದಿಂದ 3000 ಎತ್ತರದಲ್ಲಿರುವ ಶಿವಗಂಗೆ ಬೆಟ್ಟೆ ಪ್ರವಾಸಿಗರಿಗೆ ರಮಣೀಯವಾದಂತ ತಾಣವಾಗಿದ್ದು ಪ್ರವಾಸಿಗರನ್ನು ತನ್ನತ್ತ ಸೆಳೆತಾ ಇದೆ ಶಿವಗಂಗೆ ಬೆಟ್ಟದಲ್ಲಿ ಶ್ರೀ ಗಂಗಾಧರೇಶ್ವರ ಸ್ವಾಮಿ ಹೊನ್ನಮ್ಮನ ದೇವಿ ದೇಗುಲ ನಾನಾ ಪವಾಡಗಳಿಗೆ ಸಾಕ್ಷಿಯಾಗಿದೆ ಹಾಸನ ಜಿಲ್ಲೆಯ ಮಲೆನಾಡು ಭಾಗದಲ್ಲಿ ಕಾಡಾನೆ ಹಾವಳಿ ಹೆಚ್ಚಾಗಿದ್ದು ಬೆಳ್ಳಂಬೆಳಗ್ಗೆ ಗ್ರಾಮದಲ್ಲಿ ಒಂಟಿ ಸಲಗ ಓಡಾಟ ಶುರು ಮಾಡಿದೆ ಬೇಲೂರು ತಾಲೂಕಿನ ಅಂಕಿಹಳ್ಳಿ ಪೇಟೆ ಗ್ರಾಮದಲ್ಲಿ ಕಾಡಾನೆ ಎಂಟ್ರಿಯಿಂದ ಗ್ರಾಮಸ್ಥರು ಬೆಚ್ಚಿಬಿದ್ದಿದ್ದಾರೆ ಗ್ರಾಮದೊಳಗೆ ಸಲಗ ಓಡಾಡುವ ದೃಶ್ಯ ಸ್ಥಳೀಯರ ಮೊಬೈಲ್ನಲ್ಲಿ ಸೆರೆಯಾಗಿದೆ ವ್ಯವಸಾಯ ಮಾಡಲು ಕೆಲಸಕ್ಕೆ ಹೋಗಲು ಜನರು ಪರದಾಡ್ತಾ ಇದ್ದಾರೆ ಕಾಫಿನಾಡಿನಲ್ಲಿ ಕಾಡಾನೆ ದಾಳಿ ಮಿತಿ ಮೀರಿದೆ ಚಿಕ್ಕಮಗಳೂರಿನ ನಲ್ಲೂರು ಗ್ರಾಮದ ಕಬ್ಬಿನ ಗದ್ದೆಯಲ್ಲಿ ಕಾಡಾನೆ ಹಿಂಡು ಬೀಡು ಬಿಟ್ಟಿದೆ ನಲ್ಲೂರು ಗ್ರಾಮದ ಕಬ್ಬಿನ ಗದ್ದೆಯಲ್ಲಿ 4 ಕಾಡಾನೆಗಳು ಇರುವ ದೃಶ್ಯ ಡ್ರೋನ್ ಕ್ಯಾಮೆರಾದಲ್ಲಿ ಸೆರೆಯಾಗಿದೆ ಕಾಡಾನೆಗಳ ಸೆರೆಗೆ ಸ್ಥಳದಲ್ಲೇ ಪೊಲೀಸ್ ಹಾಗೂ ಅರಣ್ಯ ಇಲಾಖೆ ಅಧಿಕಾರಿಗಳು ಮೊಕ್ಕಾಂ ಹೂಡಿದ್ದಾರೆ ಕಾಡಾನೆಗಳ ಹಾವಳಿಯಿಂದ ಭಯಗೊಂಡ ಗ್ರಾಮಸ್ಥರು ಅರಣ್ಯ ಅಧಿಕಾರಿಗಳಿಗೆ ಕ್ಲಾಸ್ ತೆಗೆದುಕೊಂಡಿದ್ದಾರೆ ಹಾಗೂ ಬೇಗ ಕಾಡಾನೆಗಳ ಸೆರೆಗೆ ನಲ್ಲೂರು ಗ್ರಾಮದ ಗ್ರಾಮಸ್ಥರು ಆಗ್ರಹಿಸಿದರು ಹಾಸನಾಂಬೆ ಜಾತ್ರಾ ಮಹೋತ್ಸವಕ್ಕೆ ನಿನ್ನೆ ವಿದ್ಯುಕ್ತ ತೆರೆ ಬಿದ್ದಿದ್ದು ಹಾಸನಾಂಬೆ ಸಿದ್ದೇಶ್ವರ ದೇವಾಲಯದ ಆವರಣದಲ್ಲಿ ಹುಂಡಿ ಎಣಿಕೆ ಕಾರ್ಯ ನಡೆಯಿತು ಹಿಂದೆಂದಿಗಿಂತಲೂ ಹೆಚ್ಚು ಆದಾಯವನ್ನ ಹಾಸನಾಂಬೆ ದೇವಾಲಯ ಪಡೆದಿದೆ ಈ ಬಾರಿ 8 ಕೋಟಿ 72 ಲಕ್ಷದ 41531 ರೂಪಾಯಿ ಆದಾಯ ಪಡೆದಿದ್ದು ವಿಶೇಷ ದರ್ಶನ ಟಿಕೆಟ್ ಲಾಡು ಪ್ರಸಾದದಿಂದ 6 ಕೋಟಿ 15 ಲಕ್ಷ ಸಂಗ್ರಹ ಆಗಿದೆ ಎಣಿಕೆ ಕಾರ್ಯದಲ್ಲಿ ಕಂದಾಯ ಇಲಾಖೆ ಅಧಿಕಾರಿಗಳು ಬ್ಯಾಂಕ್ ಅಧಿಕಾರಿಗಳು ಸ್ಕೌಟ್ ಅಂಡ್ ಗೈಡ್ ಅಧಿಕಾರಿಗಳು ವಿದ್ಯಾರ್ಥಿಗಳು ಸೇರಿ 100 ಜನ ಭಾಗಿಯಾಗಿದ್ದರು ಬಾಗಲಕೋಟೆಯ ವೀರಲಿಂಗೇಶ್ವರ ಬಂಡಾರ ಜಾತ್ರೆ ಅದ್ದೂರಿಯಾಗಿ ನಡೆಯಿತು ಭಕ್ತರ ಜಯ ಘೋಷ ಹಾಗೂ ಬಂಡಾರ ಎರಚುವ ಮೂಲಕ ರಥೋತ್ಸವ ನೆರವೇರಿತು ಇನ್ನು ವೀರಲಿಂಗೇಶ್ವರ ಬಂಡಾರ ಜಾತ್ರೆಯಲ್ಲಿ ಸುತ್ತಮುತ್ತಲ ಸಾವಿರಾರು ಭಕ್ತರು ಭಾಗಿಯಾಗಿದ್ದು ವೀರಲಿಂಗೇಶ್ವರನನ್ನ ಕಣ್ತುಂಬಿಕೊಂಡರು ಭಕ್ತರ ಜಯ ಘೋಷಗಳ ಮಧ್ಯೆ ಬರಮದೇವರ ಹಬ್ಬ ಪಲ್ಲಕ್ಕಿ ಉತ್ಸವ ದೀಪೋತ್ಸವ ನಡೆಯಿತು ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್